ಶ್ರೀಲಕ್ಷ್ಮೀ ವರಲಕ್ಷ್ಮೈಶ್ಚ ಪ್ರಸನ್ನ ಭವ ಸರ್ವದಾ. ಓಂ ಓಂ ಶುಭಂ ಭವತು ಕಲ್ಯಾಣಿ ದೃಢಾರೋಗ್ಯಪ್ರದಾಯಿನಿ ಮಮಾಭಿಷ್ಟಪ್ರದೇ ದೇವಿ ದೀಪದೇವಿ ನಮೋಸ್ತುತೆ. ಲಕ್ಷ್ಮೀಂ ರಾಗದಾಯಾಂ ಶ್ರೀರಂಗದಾಮೇಶ್ವರೀಂ ದಾಸಿ ಭೂತಸಮಸ್ತ ದೇವನಿತಾಂ ಲೋಕೈಕದೀಪಾಂಕುರಾಂ ದೀಪ ಮಹಾಲಕ್ಷ್ಮೀ ದೇವತಾ ಜೋನ್ಮೋ ನಮಃ. ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಓಂ ಪ್ರತಿಪದೇನಾಂ ಪ್ರತಿಪದೇನಾಂ ಜಗಜ್ಯೋತಿರೂಪಾಯ ನಮಃ. ಓಂ ರಂ ಅಗ್ನಿ ನಮಃ ದೀಪ ಪ್ರಜ್ವಾಲ್ಯ ದೀಪ ಮಹಾಲಕ್ಷ್ಮೀ ದೇವತಾ ಜೋನ್ಮೋ ನಮಃ. ಮನಸೋ ಯಾರಪ್ಪ ಇದು ಲೈಟ್ ಜಾಸ್ತಿ ಮಾಡಿದ್ರು ಹಾಗೆ ಎಲ್ಲ ತಮ್ಸ್ ಅಪ್ ಸರ್ ಆಲ್ ದಿ ಬೆಸ್ಟ್ ಸರ್ ಕೆಲಸ ಮಾಡೋದು. ನಮ್ಮ ಮನವಿ ಹೋಗ್ಬಿಟ್ಟು ಬಂದರು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಥ್ಯಾಂಕ್ ಯು. ಸಿನಿಮಾ ಹೆಸರು ಬಂದು ನೋ ಕೊಕೇನ್ ಅಂತ, ಸ್ವಾರಸ್ಯ ಸೆಲಿಬ್ರೇಷನ್ಸ್ ಮತ್ತು ಅಯೋಧ್ಯಾರಾಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋಂಥ ಒಂದು ಸಿನಿಮಾ ನೋ ಕೊಕೇನ್ ಅಂತ. ಆ್ಯಕ್ಚುಲಿ ಕೊಕೇನ್ ಅಂತ ಭಾರತದಲ್ಲಿ ಡ್ರಗ್ಗೇ ಇರಬಾರ್ದು ಅಂತ ಕುರಿತಾದ ಸಿನಿಮಾ ಇಲ್ಲ ಪ್ರಥಮ್ ನೋ ಕೊಕೇನ್ ಅಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು, ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡಿದಾಗ ಆಗ್ಬಾರ್ದು, ನೋನೇ ಇರಲಿ ಅಂಥೇಳಿ ನೋ ಕೊಕೇನ್ ಅಂತ ಮಾಡಿದ್ವಿ. ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ, ಕೋರಂಟೆಸರ್ ನಮ್ಮ ಕರ್ನಾಟಕದಲ್ಲಿ ಹಾಗೆ ಫೈಟ್ ಫಾಸ್ಟ್ ಅದು. ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ, ಸರ್ ಬನ್ನಿ ಸರ್ ಟೀ ಕುಡಿಯೋಣ ಊಟ ಮಾಡೋಣ ಫಿಲಮ್ ನೋಡೋಣ ಒಂದು ಸೆಲೆಬ್ರಿಟಿ ಶೋ ಇದೆ ಬರೀ ಇದಕ್ಕೆ ಸೀಮಿತವಾಗಬೇಡ. 1600 ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ, 1600 ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿ ಆರ್ ನಥಿಂಗ್, ನಾವೇನೂ ಇಲ್ಲ. ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದ್ರೆ ಒಂದು ಆ್ಯಕ್ಷನ್ ನೋಡಿ, ಅದರಲ್ಲಿ ನನ್ನ ಖುಷಿ ಬಿ ಸಿ ಪಾಟೀಲ್ ಸರ್ ಬಗ್ಗೆ ಅಂದರೆ ಇವ್ರ ಸಿನಿಮಾದಲ್ಲೇ ಮೊದಲನೇ ಸಿನಿಮಾ ಶುರುವಾಗಿದ್ದು ಅವ್ರ ಗೌರವ ಅಂತ. ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ಗೆ ಗರಡಿ ಏನು ಬಂತು ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿ, ಅದರಲ್ಲೂ ಕೂಡ ಅದೇ ವಿಶ್ವಾಸದಲ್ಲಿ ತಂದು ಗೌರವ ಸರ್ ಮಾಡಿ ಅವ್ರ ಕೈಲೇ ಫೈಟ್ ಮಾಡ್ಸೋರು. ಅದಾದಮೇಲೆ ಒಂದು ಬ್ರೇಕ್ ತೊಗೊತಿರ್ಬೇಕು ಮತ್ತು ಹೇಳಿ ಮಾಡಿದ್ರು. ದರ್ಶನ್ ಸರ್ ಬಹಳ ಮೆಚ್ಚಿಕೊಂಡ್ರು ಅದೇ ಪ್ರೀತಿಲಿ. ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ, ನೀನು ನೆಕ್ಸ್ಟ್ ಯಾವಾಗ ಕೇಳ್ತಾ ನಾನು ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು. ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಫೈಟ್ ಪ್ರಥಮ ಮುಗಿದೋಗ್ಲಿ ನೆಕ್ಸ್ಟ್ ನಾವು ಪ್ಲಾನ್ ಮಾಡೋಣ ಅದೆಲ್ಲ ಆದಾಗ ಶುರುವಾಗಿದ್ದು. ನಾನು ನಟಭಯಂಕರದ ಒಂದು ಚಿರಿದು ಮಾಡ್ಕೊಳ್ತೀನಿ ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈಗಿಡಿತು. ನಾನು ಎಲ್ಲಿ ದುಡ್ದೆ ಅದನ್ನ ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದು, ತೊಗೊಂಡೋಗಿ ನಾನು ಒಂದು ಬಂಗ್ಲೆ ಕಟ್ಕೊಂಡಿಲ್ಲ, ಒಂದು ಒಂದು ಎಫರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ. ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ. ಈ ಪ್ಯಾನ್ ಇಂಡಿಯಾನ ಭ್ರಮೆ ನಮಗಿಲ್ಲ, ಪ್ಯಾನ್ ಟುವರ್ಡ್ಸ್ ಕನ್ನಡ. ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ ಟುಪುಕ್ ಟುಪುಕ್ಕು ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ನಮ್ಮ ಆಸೆ ಆ ಥರದ ಒಂದು ಪ್ರಯತ್ನ. ಪಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ, ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ. ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತ ಆಯಿತು. ಮಾರ್ಚಲ್ಲಿ ಇನ್ನೇನು ಶುರು ಮಾಡೋಣ ಅಂದಾಗ ಎಲೆಕ್ಷನ್ ಬಂದ್ಬಿಡ್ತೇವೆ ಪ್ರಥಮ, ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯಿತು. ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆದರೆ ಮುಹೂರ್ತ ಮಾಡೋಕ್ಕೆ ಅನೌನ್ಸ್ ಸರ್, ಅದೇನೋ ಅದೇ ಸೌಂಡ್ ಇರ್ತದೆ ಮಾಡ್ಬೋದು ಸರ್, ಅವ್ರದೇ ಸೌಂಡ್ ಇರ್ತದೆ ಸರ್. 28 ಕ್ಷೇತ್ರ ಪಾತ್ರ ಮಾಡ್ತೇವೆ ಖಂಡಿತ. ಅವರು ಸೆಂಟ್ರಲ್ ಮಿನಿಸ್ಟರ್ ಪಾತ್ರ ಮಾಡ್ತಾರೆ ಅಂದರೆ ಡ್ರಗ್ನ ಲಾಸ್ಟಲ್ಲಿ ಎಲ್ಲ ಪ್ರಯತ್ನ ಆದಾಗ ಡೆಸ್ಟ್ರಾಯ್ ಆಗಲ್ಲ, ಇವ್ರು ತಗೊಳ್ಳೋ ಒಂದು ವಿಶೇಷವಾದ ಡಿಸಿಷನ್ ಮೇಲೆ. ಓಂ ಸರ್, ಓಂ ಸರ್ ಅವ್ರಿಗೆ ಸರ್ ಮೊದಲ ಪ್ಯಾನ್ ಇಂಡಿಯಾದ ಸೃಷ್ಟಿಕರ್ತ ಈ ವ್ಯಕ್ತಿ ಎಷ್ಟೋದನ್ನು ಗೊತ್ತಿಲ್ಲ. ನನ್ನ ನಟಭಯಂಕರಲ್ಲಿದ್ದಾರೆ, ಕರ್ನಾಟಕದ ಅಳಿಯಾದಲ್ಲಿದ್ದಾರೆ, ಇವರಿಲ್ಲದೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ. ಇವತ್ತು ಒಂದ್ಸಲ ಇವರೊಂದು ದಾಬಸ್ಪೇಟೆಯಲ್ಲಿ ಒಂದು ಸಿನಿಮಾ ಶೂಟ್ ಮಾಡ್ತಾ ಇದ್ದಾರೆ, ನೀವು ಒಡೆದಿ ನೀವು ಬೈದಿದ್ದು ಅಲ್ಲಿ ಶುರುವಾದ ಒಂದು ಇದು. ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿಯಾಯ್ತು, ನಟಭಯಂಕರಲ್ಲಿ ಮುಂದುವರಿತು. ನಟಭಯಂಕರ್ ನೋಡಿದವ್ರಲ್ಲ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಮಾಡ್ಕೊತೀವಿ, ಓಂ ಸರ್ ನಲ್ಲ ಅದೆಲ್ಲ ಒಂದು ನೆನಪು. ಸೊ ಅದ್ಭುತವಾದ ಕಲಾವಿದರು ನಿರ್ದೇಶಕರು ಅವ್ರು ಏನೇ ಬೈದ್ರು ನಮ್ಗೆ ಆಶೀರ್ವಾದ. ಯಾಕಂದ್ರೆ ಇವತ್ತು ಪ್ರೀತಿ ಇಲ್ಲ, ಮನುಷ್ಯ ಹಾರ್ಟ್ಲಿ ಎಲ್ಲರೂ ಪ್ರೀತಿಸ್ತಾರೆ, ಯಾರಿಗೂ ಹರ್ಟ್ ಮಾಡಲ್ಲ. ಬೆಳಿಗ್ಗೆ ನಾವು ಪೂಜೆ ಮಾಡಿದೆ ದಿನ ಶುರು ಮಾಡ್ತಾರೆ, ನಾವು ಅವ್ರನ್ನ 10 1-1 ನೋಡಿದ್ವಿ ಬಿಗ್ ಬಾಸ್ ನಲ್ಲಿ. ಸೊ ಇಟ್ಸ್ ಎ ಗುಡ್ ಹ್ಯೂಮನ್ ಬಿಂಗ್. ಅವ್ರು ಏನಾರು ಅನ್ಕೊಳ್ಳಿ, ಯಾಕಂದ್ರೆ ಬೈಬಾರ್ದು ಅಂತ ಮದುವೆಗೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ತಾಯಿದ್ದೆ. ನಮ್ದವ್ರದ್ದು ಹೊಡೆದಾಟ ತಕ್ಕ ಹೋಗಿತ್ತು, ಚುಚ್ಚಿಬಿಡೋನು ಇಲ್ಲೆಲ್ಲ ಕ್ಯಾಮ್ರಾ ಐತೆ ಸುಮ್ಮನಿದ್ದೀವಿ ಅಷ್ಟೇ. ಮದುವೆಗೆ ಬರ್ತೀನಿ ಆಯ್ತು ಸರ್, ಇನ್ನು 20 ಸಾಕು ಸರ್, ಸರ್ 8 ಕೆಲಸಕ್ಕೆ ಸಿನಿಮಾ ಬಗ್ಗೆ ಹೇಳ್ತೀನಿ. ಸೊ ಇದು ವಿಚಾರ ಹೇಗೆ ಅಂದರೆ, 1990 ಟೆರರಿಸಮ್ ಹೇಗಿತ್ತು ಅಂದರೆ, ಪಾಕಿಸ್ತಾನದಿಂದ ನುಸುಳುಕೋರು ಬಹಳಷ್ಟು ಜನ ಬರ್ತಾಯಿದ್ರು ಕಾಶ್ಮೀರ ಮಾರ್ಗವಾಗಿ. 1992 ಕಾರ್ಗಿಲ್ ವಾರ ಆಯಿತು, 2010-11 ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು. 11-12 ಫೇಕ್ ಕರೆನ್ಸೀಸು ಇವೆಲ್ಲ ಜಾಸ್ತಿ ಆಗ್ತಿತ್ತು. 13 ಆರ್ಮ್ಸ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು. 13-14
ಇದೆಲ್ಲ ಮನಗೊಂಡು ದಿಸ್ ಇಸ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ. ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ 2016 ಡಿಮಾನಿಟೈಸೇಷನ್ ಮಾಡ್ತಾರೆ, ಅಂದರೆ ಫೇಕ್ ಕರೆನ್ಸಿ ಜಾಸ್ತಿ ಆಗಬಾರ್ದು. 17-18-19-20 ಪ್ರಮಾಣದ ಡ್ರಗ್ ಬರ್ತಿರುತ್ತೆ. ಸೊ ಒಂದ್ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕೊಕೇನ್ ಭಾರತಕ್ಕೆ ಬಂದಾಗ ಅದನ್ನು ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲಾನ್ ಮಾಡ್ತಾರೆ, ಇಂಟರ್ಪೋಲ್, NIA, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡಿಸ್ಟ್ರಾಯ್ ಮಾಡ್ತಾರೆ ಕೊಕೇನ್ ಅನ್ನೋದೇ ಕತೆ. ಒಂದೇ ಮಾತನ್ನು ಹೇಳಬೇಕು ಅಂದರೆ KGF ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದೋ ಹಂಗಿರುತ್ತೆ ಸರ್. ಒಂದೇ ಮಾತು, ಕಂಪ್ಲೀಟ್ ಆ್ಯಕ್ಷನ್ ಕ್ರೈಮ್ ಸಬ್ಜೆಕ್ಟ್ನ ಶರಣ್ಣು, ಚಿಕ್ಕಣ್ಣ, ಸಾಧು ಕೋಕಿಲ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್, ಹಿಲೇರಿಯಸ್ ಆಗಿ ಇಟ್ಕೊಂಡು ಮಾಡ್ತಾರೆ ಸರ್. ಇದೇ ಸಮಯದಲ್ಲಿ ಕೌರವ್ ಸರ್, ನಾನು ಕರ್ನಾಟಕದಲ್ಲಿ ಎಡಿಟಿಂಗ್ ಸಮಯದಲ್ಲಿ ಡೈಲಿ ಮಾತಾಡ್ತಾ ಕೂತ್ಕೊಂಡು ನಾನು ಒಂದು ಡೈರೆಕ್ಷನ್ ಮಾಡಬೇಕು ಅನ್ನೋ ನನ್ನ ಪ್ಲಾನು. ನಮ್ಮೆಲ್ಲ ಆ್ಯಕ್ಷನ್ನಲ್ಲೇ ನೋಡ್ತಿರ್ತಕ್ಕಂಥ ಹೋದರೆ ನಾನೇನೋ ಬೇರೆ ಏನೋ ಪ್ಲಾನ್ ಮಾಡ್ತೇನೆ, ಸಮಥಿಂಗ್ ನಾನೇನೋ ಬೇರೆ ಥಿಂಕ್ ಮಾಡ್ತಾ ಇದ್ದೆ ಅಂದಾಗ ಸರ್ ಈ ಥರದ ಒಂದು ಸಬ್ಜೆಕ್ಟ್ ಇದೆ ಮಾಡೋಣ ಅಂತ, ಡೆಫಿನೆಟ್ಲಿ ಇದನ್ನು ಮಾಡೋಣ ಅಂದಾಗ ಸೊ ಎಲ್ಲವೂ ಮಾತುಕತೆ ಆಗಿ ಆ ಹಂತಕ್ಕೆ ಶುರು ಮಾಡೋಣ ಅಂದ್ಕೊಂಡ್ರಿ ಎಲೆಕ್ಷನ್ ಬರ್ತದೆ. ನಾನು ಒಂದು ಒಂದು ಪ್ರಮುಖವಾದ ಪಾತ್ರ ಆದರೆ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ ನಾಯಕ ಅಂತ ಹೇಳಲ್ಲ, ಈ ಸಿನಿಮಾದಲ್ಲಿ ಕಥೆ ನಾಯಕ, ನಾನು ಆ ಪಾತ್ರಕ್ಕೆ ಜೀವ ತುಂಬ ಪ್ರಯತ್ನ ಮಾಡ್ತೀನಿ. ನೀವು ಹೇಳೋ ಪ್ರಕಾರ ನಾಯಕ ನಾಯಕಿ ಅನ್ನೋದು ಏನದು, ಅದು ಸಿನಿಮಾದಲ್ಲಿ ಸರ್ ಕೆಲವು ಸರ್ ಎಷ್ಟು ಹೇಳ್ಬೋದು ಸರ್, ಕೊಕೇನಂದ್ರೆ ಏನು, ಯಾಕೆ ಅದು ಬಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಸರ್. ದೇವಸ್ಥಾನದಲ್ಲಿ ಕೊಡೋದು ಇಷ್ಟೇ ಸರ್ ಪ್ರಸಾದ, ಜಾಸ್ತಿ ಪ್ರಸಾದ ಬೇಕು ಅಂದರೆ ಕ್ಯೂ ಅಲ್ಲಿ ಹೋಗಿ ತಗೋಬೇಕು ಸರ್. ಹಂಗೆ ಇದು ಟೀಸರ್ ಸರ್, ಇದು ಟೀಸರ್ ಸರ್, ಇನ್ನೊಬ್ರು ಇದ್ದಾರೆ, ಎಲ್ಲವನ್ನು ಅನೌನ್ಸ್ ಮಾಡ್ತೀವಿ. ಇನ್ನೂ ತುಂಬ ದೊಡ್ಡ ಕಲಾವಿದರು, ರವಿ ಕಾಳೆ ಸರ್ ಇದ್ದಾರೆ, ರವಿ ಕಾಳೆ ಸರ್ ಈಸ್ ತುಂಬ ಅದ್ಭುತವಾದ ಪಾತ್ರ ಮಾಡ್ತಾ ಇದ್ದಾರೆ, ಶಶಿಕುಮಾರ್ ಸರ್ ಇದ್ದಾರೆ, ಆ್ಯಂಡ್ ನಮ್ಮ ಮುನಿಯವರಿದ್ದಾರೆ, ತುಂಬ ದೊಡ್ಡ ಕಲಾವಿದರ ತಂಡ. ಆಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಬಹಳಷ್ಟು ಗಡ್ಡೆಗಳು ಕಾಣ್ತವೆ, ನಾನೊಬ್ಬನೇ ಹ್ಯಾಂಡ್ಸಮ್ ಆಗಿರೋದು, ನಾನು ಸ್ವಲ್ಪ ಝೂಮ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡಿ, ಯಾಕೆಂದರೆ ನಿಮಗೂ ಗಡ್ಡ ಇಲ್ಲ, ಓಕೆ ಓಕೆ ಓಕೆ, ಸೊ ಇವ್ರಿಗೂ ಗಡ್ಡ ಇಲ್ಲ, ಹ್ಯಾಂಡ್ಸಮ್ಮ ಕಳೆದ ಒಂದು 3-4 ಜನ, ನಾನು ಸರ್ 3-4 ಜನ, ಓಂ ಸರಿ. ಸೊ ಒಂದು ವಿಶೇಷವಾದ ಆ್ಯಕ್ಷನ್ ಪ್ಯಾಕಡ್ ಪೇಟ್ರಿಯಾಟಿಸಮ್ ವಿತ್ ರೊಮ್ಯಾಂಟಿಕ್ ಕಾಮಿಡಿ. ನಮ್ಮದು ಮಾಮೂಲಿ ನಮ್ಮ ಅವ್ರ ಜೊತೆಗೆ ನಮ್ಮದು ಇಟ್ಕೊಂಡಿದ್ದೀವಿ, ಒಂದಷ್ಟು ಲವ್ ರೊಮ್ಯಾನ್ಸ್ ನಮ್ಮ ಕಡೆಯಿಂದ ಇದೆ, ಅವ್ರ ಕಡೆಯಿಂದ ಆ್ಯಕ್ಷನ್ ಅವ್ರ ಇನ್ಪುಟ್ಸು, ನಮ್ಮ ಕಡೆಯಿಂದ ಲವ್ ಕಾಮಿಡಿ ಇದು ನಮ್ಮದು. ಒಂದು ಮಾತು ಕೇಳ್ಕೊಳ್ತೀನಿ, ಫ್ರಮ್ 5 ತಿಂಗಳು ಮುಗಿದಿದೆ ಎಲೆಕ್ಷನ್ ನೋಡಲಿ ಸತತ ಓಡಾಟ, ಯಾಕೆಂದರೆ ನಾನು ನಿಮ್ಮ ಮಾಧ್ಯಮನ ನಾನು ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ, ಈ ಸಮಯದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರಪಂಚದ ಎಲ್ಲ ನ್ಯೂಸ್ಗಳನ್ನ ಜನಕ್ಕೆ ತಲುಪಿಸೋದಕ್ಕೆ ಹಗಲು ಇರಲು ತಾವು ವರ್ಕ್ ಮಾಡ್ತೀರಾ, ನೀವೆಲ್ಲ ನಮ್ಮ ಜೀವನದಲ್ಲಿ ಸ್ಪೆಷಲ್. ಇವತ್ತೇನಾದ್ರು ನಾನು ಎಲ್ಲರೂ ಹೋದರೆ ಯಾರೋ ಒಂದು ಕಾರ್ಯಕ್ರಮ ಕಾಲೇಜ್ ಫಸ್ಟ್ ಕೇಳ್ತಾರೆ, ಪ್ರಥಮ ಬರಲಿ ಅಂತ ಇರ್ತಾರೆ, ಬಿಕಾಸ್ ಆಫ್ ಯೂ ಪೀಪಲ್. ನಾವು ಪ್ರತಿದಿನ ಊಟ ಮಾಡಬೇಕಾದ್ರೆ ನಿಮ್ಮನ್ನು ನೆನೆಸ್ಕೊಳ್ತೀವಿ, ಬಿಕಾಸ್ ಇವತ್ತು ನೀವೆಲ್ಲ ಕೊಟ್ಟರು ಐಡೆಂಟಿಟಿಗೆ ನನಗೊಂದು ಹಂತದ ಐಡೆಂಟಿಟಿ ಜೀವನದಲ್ಲಿ ಸಿಕ್ಕಿದೆ. ಇದೆಲ್ಲವನ್ನು ಮನಗೊಂಡು ನಾವು ಒಂದು ಒಂದು ದೊಡ್ಡ ನಿರ್ಧಾರ ಈ ಸಲದಲ್ಲಿ ಒಂದು ತಗೋಬೇಕು ಅಂತ ಒಂದು ಬಹಳ ಪ್ರೀತಿಯಿಂದ ಒಂದು ಚಾಲೆಂಜಸ್ ತಗೊಂಡು ಮಾಡ್ತಾರಂತ ಒಂದು ಸಿನಿಮಾ ಆ್ಯಕ್ಷನ್ ಪ್ರಥಮ ನಾನು ನಾಗೇಶ್ ಅನ್ನೋ ಸಂಭಾಷಣೆ. ಸಂತು ಏನು ಮಾಡ್ತಾರೆ? ಸಂತು ನನ್ನ ಜೀವದ ಗೆಳೆಯ, ಈ ಸಿನಿಮಾದಲ್ಲಿ ತುಂಬ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾನೆ ಸಂತು. ನಾನು ನಿಮಗೆ ನೆನಪಿರ್ಬೇಕು, ನಿಮಗೆ ಫಸ್ಟ್ ಟೈಮ್ ಬಿದ್ದೇವ ಅಂತ ಒಂದು ಸಿನಿಮಾ ಟೀಸರ್ ಲಾಂಚ್ ಆಯ್ತು ನಮ್ಮದು. ಆ ಟೀಸರ್ ಲಾಂಚ್ ಸಂದಲ್ಲಿ ಕರೆದಾಗ ಅಂದೆ ನನ್ನ ನೆಕ್ಸ್ಟ್ ಸಿನಿಮಾ ನೀರ್ತೀಯ ಅಂತ ಹೇಳಿದೆ. ಸುಮ್ಮನೆ ಕಾಟಾಚಾರಕ್ಕೆ ಭಾಗವರು ಸಿಕ್ಕಣ ಎಲ್ಲಿಗೆ ಪಾಪ ಮಾಡ್ಬೋಣ ಅದಲ್ಲ, ಒಂದು ವಿಶ್ವಾಸ ಹೇಗೆ ಅಂದರೆ ಅದೊಂದು ಸಿನಿಮಾಗೆ ಮಾರ್ಪಡ್ಬೇಕು. ಅವತ್ತು ಕೊಟ್ಟ ಮಾತು ನನ್ನ ಕೊಟ್ಟ ಮಾತು ಪ್ರಕಾರ ನನ್ನ ಗೆಳೆಯ ನನ್ನ ಸಿನಿಮಾದಲ್ಲಿ ಇರಬೇಕು ಅಂತ. ಅವತ್ತು ನಾನು ಕರೆದಾಗ ಯಾವ ನಿರೀಕ್ಷೆ ಇಲ್ಲದೆ ಪಾಪ ನನ್ನ ಸ್ನೇಹಕ್ಕೆ ಬಂದು ನಿಂತ್ಕೊಂಡು ಜೊತೆ ನಿಂತ್ಕೊಂಡ, ಇವತ್ತು ಅವನು ನನ್ನ ಸಿನಿಮಾದಲ್ಲಿದ್ದರೆ ನನಗೆ ಖುಷಿಯಾಗುತ್ತೆ. ಸುಮ್ಮನೆ ಕೂತ್ಕೊಂಡ್ಬಿಡೋದು ಸಿಕ್ಬಿಡೋದು ಅದಲ್ಲ, ಅದೊಂದು ಸ್ನೇಹ ಏನು ಅಂದರೆ ಆತನೇ ಒಂದು ವೃತ್ತಿಲಿ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅವನಿದ್ರೆ ನನಗೆ ಖುಷಿ ಆಗುತ್ತೆ. ಆರ್ನವರು ಹೀರೋಯಿನ್ನು ಈ ಸಿನಿಮಾ ತೆಲುಗು ಬಳ್ಳಾರಿಯವರು ಹೈದರಾಬಾದಲ್ಲಿ ಸೆಟ್ಲಾಗಿದ್ದು ಕನ್ನಡ ಹುಡುಗಿ, ಇನ್ನೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಪ್ರತಿಭಾವಂತೆ, ಸೊ ಅದಕ್ಕೋಸ್ಕರ ಆಯ್ಕೆ ಮಾಡ್ತಾರೆ. ತೆಲುಗು 4 ಸಿನಿಮಾ ಮಾಡಿದ್ದಾರೆ, ಕನ್ನಡಕ್ಕೆ ಮೊದಲ ಹೆಜ್ಜೆ. ನೀವು ಮಾಧ್ಯಮದವರು ಕೈ ಹಿಡಿದು ಆಕೆನ ನಡೆಸಬೇಕು, ನೀವೆಲ್ಲ ಬೆಳೆಸ್ಬೇಕು. ಎಷ್ಟೋ ಕನ್ನಡ ಕನ್ನಡನೇ ಬಹುಶಃ ಪ್ರಥಮ ಮಾತಾಡಿದ ಮೇಲೆ ಏನು ಉಳಿದಿಲ್ಲ ಅಂತ ಅನ್ಸಿ, ಯಾಕಂದ್ರೆ ಅದೇ ಒಂದು 2-3 ಅವರ್ ಆಗುತ್ತೆ ನನಗೆ ಬರೋದಕ್ಕೆ, ಅಷ್ಟು ಹೇಳ್ಬಿಟ್ಟಿದ್ದಾರೆ ಅವರು. ನನಗೆ ಭಾಳ ಖುಷಿ ನಮ್ಮ ಗೌರವ ವೆಂಕಟೇಶ್ ಅವರು ನನ್ನನ್ನು ಗೌರವನನ್ನಾಗಿ ಮಾಡಿದರು, ಅವ್ರನ್ನ ನಾನು ಮಾಸ್ಟ್ರಾಗಿ ಮಾಡಿದ್ದೆ. 25 ವರ್ಷ ಆಯಿತು ಇಲ್ಲಿಗೆ. 1999 ಫಸ್ಟ್ ನಾವು ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಅವರು ನನಗೆ ಬೈಕ್ ಕಲಿಸ್ತಾ ಇದ್ದರು, ಹೊಸದಾಗಿ ಹೀರೋ ಆಗಿದೆ ಅವರು. ಆ ಸ್ನೇಹ ಅವ್ರನ್ನ ಮಾಸ್ಟ್ರಾಗಿ ಮಾಡಬೇಕು ಅಂತೇಳಿ ಮಾಸ್ಟರ್ ಮಾಡಿದ್ರು. ಅವರು ಗೌರವ ವೆಂಕಟೇಶ್ ಆಗಿ ಫೈಟ್ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ. ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನಿಮಾಕ್ಕೆ ಕ್ಯಾಪ್ ಮಾಡಬೇಕು ಅಂದಾಗ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದು ಇವತ್ತು ಅಯೋಧ್ಯ ರಾಮ್ ಪ್ರೊಡಕ್ಷನಲ್ಲಿ ನಿರ್ಮಾಣ ಆಗುತ್ತೆ ನೋ ಪಕ್ಕಿನ ಸಿನಿಮಾಕ್ಕೆ ಕ್ಯಾಪ್ ಮಾಡಿ ತುಂಬ ಸಂತೋಷದಿಂದ ಅವರಿಗೆ ಶುಭ ಹಾರೈಸಿದ್ದಾರೆ. ದೇವರು ಅವ್ರಿಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ. ಬರೀ ಕ್ಲ್ಯಾಪಲ್ಲ, ತಮ್ಮದು ತುಂಬ ಪವರ್ಫುಲ್ ಪಾತ್ರ ಕೂಡ ಇದೆ, ಅದನ್ನು ಮುಂದಕ್ಕೆ ಹೇಳ್ತೀವಿ. ನೀವು ಬರೀ ಮೂರ್ತಿಗೆ ಮಾತ್ರ ಹೇಳ್ತಾ ಇದ್ರೆ ನಾವು ಮುಂದಕ್ಕೆ ನಾವು ಹೇಳ್ಕೊತೀವಿ ಸರ್. ಅದಕ್ಕೆ ಇನ್ನೂ
ರೇಟು ಡೇಟು ಎಲ್ಲ ಫಿಕ್ಸ್ ಆಗುತ್ತೆ. ರೇಟು ಡೇಟು ಫಿಕ್ಸ್ ಆಗಬೇಕಾಗುತ್ತೆ. ದುಡ್ಡು ಅಂದ್ರೆ ಏನು ಕೇಳದೇ ಇಲ್ಲ. ಮತ್ತೆ ಪ್ರಥಮ್ ಕೂಡ ಇದರಲ್ಲಿ ಹೀರೋ ಅವ್ರದೇ ಪ್ರೊಡಕ್ಷನ್ ಮತ್ತೆ ಸ್ಟೋರಿ ಎಲ್ಲ ಇಟ್ಕೊಂಡಿದ್ದಾರೆ. ಹೊಸದಾಗಿ ಹೀರೋಯಿನ್ ಆರಾಮ್ ಆರ್ನ ಅವ್ರು ಮಾಡ್ತಾರೆ, ತುಂಬ ಸಂತೋಷ. ಈ ಸಿನಿಮಾಕ್ಕೆ ಎಲ್ಲ ರೀತಿಯಿಂದ ಶುಭ ಆಗಲಿದೆ, ಯಾಕೆಂದರೆ ನಮಗೆ ಎಸ್ಎಸ್ ಬೇಕು ಸಿನಿಮಾದಲ್ಲಿ. ಎಸ್ಎಸ್ಸಿಗೋಸ್ಕರ ನಾವು ಇವತ್ತು ಭಾಳ ಕಷ್ಟಪಡೋಂಥ ಸಮಯ ಇದೆ, ಯಾಕೆ ಭಾಳಷ್ಟು ನೋಡ್ತಾ ಇದ್ದೀವಿ ಚಿತ್ರರಂಗ ಭಾಳಷ್ಟು ಯಶಸ್ವಿ ಆಗುವಂಥದ್ದು. ಒಂದು ಚಿತ್ರ ಎಸ್ಎಸ್ ಆದರೆ ಮತ್ತೆ 10 ಚಿತ್ರಗಳನ್ನು ಮಾಡಲಿಕ್ಕೆ ನಿರ್ಮಾಪಕರಿಗೆ ಒಂದು ಖುಷಿಯಾಗುತ್ತೆ, ಶಕ್ತಿ ಬರುತ್ತೆ. ಆ ರೀತಿ ಲೋಕೋಕ್ಯನಂಥ ಈ ಸಿನಿಮಾ ಒಂದು ಮೆಸೇಜನ್ನು ಕೂಡ ಸಮಾಜಕ್ಕೆ ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತೇಳಿ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸ್ತೇನೆ. ಆ್ಯಂಡ್ ಇದು ತುಂಬ ಖುಷಿ ಆಗ್ತೈತೆ. ಬಿಗ್ ಬಾಸಿಂದ ಬಂದಮೇಲೆ ಇದು ಫಸ್ಟ್ನೇ ಸಿನಿಮಾ, ಅದು ಮುಹೂರ್ತ ಆಗ್ತಾ ಇರೋದು. ಬಿಗ್ ಬಾಸಲ್ಲಿ ಇದ್ದಾಗ ನಾನು ಒಳಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕಾಪಟ್ಟೆ ಮಾತಾಡಿದ್ರು. ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರಥಮ ನಾವು ಎಷ್ಟೊಂದು ನೆಗೆಟಿವ್ ಬಟ್ ನಾನು ಹೆಂಡತಿ ಹೇಳಿದಾಗ ಭಾರಿ ಖುಷಿ ಆಯಿತು. ನಿನ್ನ ಬಗ್ಗೆ ಪ್ರಥಮಣ್ಣ ಚೆನ್ನಾಗಿ ಮಾತಾಡಿದ್ರು ಅಂತ ಪ್ರಥಮಣ್ಣವರೊಬ್ಬರು ಮತ್ತು ನಮ್ಮ ಜಗದೀಶ್ ಅಣ್ಣ ಮಾತಾಡಿದ್ರು ಅಂತ ಭಾರಿ ಖುಷಿ ಆಯಿತು ನನಗೆ. ಬಿಗ್ ಬಾಸ್ ಅಂತ ಅದು ಅದು ಬಂದ ತಕ್ಷಣವೇ ಒಂದು ಮೀಟ್ ಮಾಡಿ ಅಣ್ಣ ಇಲ್ಲ ನಿನ್ನ ಒಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಆ್ಯಕ್ಟ್ ಮಾಡಿಸ್ತೀನಿ ಅಂದರು. ಆ ಸಿನಿಮಾ ಯಾರು ಪಕ್ಕೇನ್ ಅಂತ ಹೇಳಿದ್ರು. ಪಕ್ಕೇನ್ ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿದ್ದಿಲ್ಲ, ಭಾರಿ ಕಾಮಿಡಿ ಆಗ್ತಾ ನಿಜವಾದ ಕಾಮಿಡಿ ಆಗ್ತಾಂಬಿಟ್ಟಿದೆ. ಅಯ್ಯೋ ಮಾತಾಡ್ತಾ ಇರ್ತಾರೆ, 3 ಮಾತಲ್ಲಿ ಹನ್ನೊಂದು ಮಾತು ಹಾಕಿರ್ತಾರೆ, ಎಲ್ಲಿ ಕರೀತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಿಂಗೆ ಹೋಗ್ತಾ 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 ಡಿಲೇ ಆಯ್ತಲ್ಲ, ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮುಹೂರ್ತದಲ್ಲಿ ಬರಲೇಬೇಕು ಅಂದಾಗ 100% ಎದೆ ಮೇಲೆ ಹಾಕೋಬಿಟ್ಟೆ. ಅಂದರೆ ಈ ಸಿನಿಮಾ ಆಗುತ್ತೆ 100% ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತ ಎಲ್ಲ ಹೇಳಿದ್ರು, ಭಾರಿ ಖುಷಿ ಆಯ್ತು ನನಗೆ. ಆಮೇಲೆ ನನಗೆ ಇನ್ನೊಂದು ಖುಷಿ ಅಂದರೆ ಗೌರವ್ ವೆಂಕಟೇಶ್ ಸರು, ಭಾರಿ ಖುಷಿ ಆಗುತ್ತೆ. ಇಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ, ಭಾರಿ ಖುಷಿ ಆಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಆಮೇಲೆ ಬಿ ಸಿ ಪಾಟೀಲ್ ಸರ್ ಹೋಗ್ತವ್ರೆ, ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತಾಡಬೇಕು. ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೇಟ್ ಆ್ಯಕ್ಟ್ರ್ ಅಂದರೆ ಬಿ ಸಿ ಪಾಟೀಲ್ ಸರು. ಕೌರವ ಸಿನಿಮಾನ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ, ಟೇಪ್ ರೆಕಾರ್ಡ್ ಇತ್ತು, ಆಡಿಯೋದ ಮುಖಾಂತರ ಸಿನಿಮಾ ಕೇಳ್ತಿದ್ದಾಗ ನಾನು ಒಂದು 10-20 ಸರಿ ಅದನ್ನು ಹಾಕ್ಕೊಂಡು ಮತ್ತು ಆ ಸಾಂಗ್ನ ಒಂದು 50 ಸರಿ ಕೇಳಿದ್ದೀನಿ. ನಮ್ಮ ಮನೇಲಿ ಬೈಯೋರು ಯಾಕೆ ಅದನ್ನೇ ಯಾಕತ್ತಿ ಅದನ್ನೇ ಯಾಕತ್ತಿ ಅಂತ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬಿ ಸಿ ಪಾಟೀಲ್ ಸರು, ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ ನನಗೆ ಭಾರಿ ಖುಷಿ ಆಗುತ್ತೆ. ಸರ್ ಥ್ಯಾಂಕ್ ಯು ಸರ್, ಬನ್ನಿ ಸರ್, ಭಾರಿ ಖುಷಿ ಆಗುತ್ತೆ. ಆಮೇಲೆ ಓಂ ಪ್ರಕಾಶ್ ಅವ್ರು ಸರ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ. ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು. ನಿಜಕ್ಕೂ ಆ ಒಂದು ಪಾತ್ರಕ್ಕೆ 100% ಜೀವ ತುಂಬ್ತೀನಿ. ಅಣ್ಣನ ಜೊತೆ ಒಂದು ಕೆಲಸ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ. ಈಗಾಗಲೇ ತುಂಬ ಸಿನಿಮಾಗಳು ಮಾಡಿದ್ದಾರೆ ಅಣ್ಣ. ಅಣ್ಣನ ಜೊತೆ ಎಲ್ಲೋ ಒಂದು ಕಡೆ ಒಂದು ಬಿಗ್ ಬಾಸ್ ಪ್ಲಸ್ ಇನ್ನೊಂದು ಬಿಗ್ ಬಾಸ್, ಬಿಗ್ ಬಾಸ್ ಸ್ಕ್ವೇರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅಣ್ಣ ಥ್ಯಾಂಕ್ ಯು ನಿಮ್ಮ ಆಪರ್ಚುನಿಟಿ. ನಾನು ಯಾವ ಎಲ್ಲ ಪತ್ರಕರ್ತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಗೌರವ ವೆಂಕಟೇಶ್ ಅವರು ತುಂಬ ಕಷ್ಟಜೀವಿ, ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬ ಒಂದು ಒಳ್ಳೆ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟು ಮಾಸ್ಟ್ರಾಗಿ ಕೆಲಸ ಮಾಡಿದ್ದಾರೆ. ನಾನು ಅವ್ರ ಜೊತೆ ತುಂಬ ಪಿಚ್ಚೆ ಕೆಲಸ ಮಾಡ್ತೀನಿ, ತುಂಬ ಹಾರ್ಡ್ ವರ್ಕರು, ತುಂಬ ಕಷ್ಟಜೀವಿ, ತುಂಬ ಕಷ್ಟಪಡ್ತಾರೆ ಸಾರ್. ನಮ್ಮ ಫ್ರೆಂಡ್ಗಳು ಅವರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಸ್ಥಾನದಲ್ಲಿ ಕೆಲಸ ಮಾಡ್ತಿರ್ಬೋದು ಸರ್ ಅವರೇ. ಇದರಲ್ಲಿ ಯಶಸ್ಸು ಕಾಣಲಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಬರ್ತದೆ ಅಂತಂದೆ. ಆಮೇಲೆ ಗೌತಮ್ ಅವ್ರ ಜೊತೆ ನಾನು ತುಂಬ ಕೆಲಸ ಮಾಡ್ತೀನಿ, ತುಂಬ ಖುಷಿ ಆಗ್ತದೆ. ಇದರಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ರಿಗೂ ಒಳ್ಳೇದಾಗಲಿ, ಪ್ರಥಮರಿಗೂ ಒಳ್ಳೇದಾಗಲಿ, ಮತ್ತು ಮೇಡಮ್ ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಭಾವನೆ. ನಿಜ ನಂಗೆ ಗೊತ್ತಿಲ್ಲ ದೇವರಾಣೆ, ನಾನು ಮಾಡ್ತಾ ಇದ್ದೀನಾ ಏನು ಸರ್ ಹಿಂಗೆ ಹೇಳ್ತಿದ್ದೀರಾ? ನಾನು ಮಾಡ್ತಿದ್ದೀನಿ, ಬರಬಾರ್ದು ಬಂದು ನನಗೆ ಪ್ರಾಮಿಸ್ ಗೊತ್ತಿದ್ದಾರೆ. ಸರ್ ಅಂದ್ರೆ ಅವ್ರು ಹೇಳಿದ್ದಾರೆ ಕೊಟ್ಟರೆ ನೋಡೋಣ ಸರ್, ಅವ್ರ ಆಚೆ ಶಾಪಿಂಗ್ ಮಾಡೋದಾದ್ರೆ ಕೊಡ್ಬೋದು. ನಾನು ಇದೀನ ಸರ್, 100% ಇದೆ ಸರ್, ಖಂಡಿತ ನಂಗೆ ಪ್ರಾಮಿಸ್ ಆಗ್ಬೋದು. ಸಾರಿ ಟ್ರೈ ಮಾಡ್ತೀನಿ ಸರ್, ಅವ್ರಿಗೆ ಕರ್ಕೊಂಡು ಖಂಡಿತ ಬಂದು ಕೆಲಸ ಮಾಡ್ತೀನಿ ಸರ್.
ಬರ್ತಾರೆ ಸುಮ್ಮನೆ ನಾನು ಏನಾದ್ರು ಕೇಳ್ಬೇಡ ಅವ್ರು ಕೇಳಿದ್ದಕ್ಕೆ ಬಂದೇ ಬರ್ತಾರೆ. ನಿಮಗೆ ಏನು ಗೊತ್ತಾ ಸರ್, ಆರೋಗ್ಯವಾದ ವಾತಾವರಣ ಇರ್ಬೇಕು, ಬೇರೆ ಎಲ್ಲ ಇಲ್ಲ. ನನಗೆ ಎಕ್ಸ್ಟ್ರಾ ಮಾತಾಡೋಕೆ ನಾನು ಇಷ್ಟಪಡಲ್ಲ, ಇದು ಮಾಡಲ್ಲ, ಮುಂದೆ ಮಾತಾಡ್ತದೆ ಏನು ಮಾತಾಡ್ತದೆ, ಆಮೇಲೆ ಯಾರಾದರೂ ಇದು ಮಾಡುತ್ತೆ. ಬಟ್ ಈಸ್ ಎ ಗುಡ್ ಗುಡ್ ಪರ್ಸನ್. ನಂಜುನ ನಾನು ಬಿಗ್ ಬಾಸಲ್ಲಿ ನಾನು ಇದ್ದಾಗ ಎಷ್ಟೋ ಜನ ವ್ಯಕ್ತಿಗಳಲ್ಲಿದ್ದರು, ಎಲ್ಲರೂ ಇದ್ದರೂ ಕೂಡ ಈ ವ್ಯಕ್ತಿ ಗೆಲ್ಲಿ ಅಂತ ಅಷ್ಟು ನಾನು ಹೇಳಿದೆ. ಅವ್ರು ಗೆದ್ದರು, ನಮ್ಗೆ ಖುಷಿ ಆಯಿತು. ಅವ್ರ ತಂದೆ ತಾಯಿಯವರು ತುಂಬ ಅಭಿಮಾನ ಇಟ್ಟಿದ್ದಾರೆ ಸರ್, ಅವ್ರು ಒಳ್ಳೇದಾಗ ಸರ್, ಅವ್ರಿಗೋಸ್ಕರ ಸರ್ ನಾನು ಭಯಂಕರ ಮಾಡಿದೆ. ಬಟ್ ನಂಗೆ ಒಂದೊಂದ್ಸಲಿ ಆಗಲ್ಲ ಸರ್, ತೊಗೊಂಡು ಹಂಗೆ ಏನೋ ಚುಚ್ಕೊಳ ಆ ಥರ ಕಾಟ ಕೊಡ್ತಾರೆ. ಬಟ್ ಆದರೂ ತುಂಬ ಒಳ್ಳೆ ಹುಡುಗ, ಒಳ್ಳೇದಾಗ್ತದೆ ಸರ್.